ಹಲೋ, ನಾನ್ ತೇಜಸ್. ಹೇಳೋ ಮಗ, ಎಲ್ಲಿದ್ಯಾ? ನಾನು ಇಲ್ಲೇ ಶಾಪಿಂಗ್ ಬಂದಿದ್ದೆ ಕಣೋ. ನಿಮ್ಗೆ ಇವತ್ತೊಂದು ಸರ್ಪ್ರೈಸ್. ಏನ್ ಸರ್ಪ್ರೈಸ್ ತೇಜಸ್? ಇವತ್ತು ನನ್ನ ಬರ್ಡೇ. ಓ ಹೌದಾ, ಎಷ್ಟನೇ ವರ್ಷದ ಬರ್ತಡೆ ತೇಜಸ್? 27ನೇ ವರ್ಷದ ಬರ್ತಡೆ. ಅದಕ್ಕೆ ಗ್ರೀನ್ ಪ್ಯಾಲೇಸ್ ಡಾಬಾದಲ್ಲಿ ಗ್ರ್ಯಾಂಡ್ ಪಾರ್ಟಿ ಮಾಡ್ತಾ ಇದೀವಿ. ಗುಂಡು ತುಂಡು ಎಣ್ಣೆ ಎಲ್ಲ ಇದೆ. ಅಮ್ಮ ಬಂದಿದಾರಾ? ಅಮ್ಮನ ಇಲ್ಲಿಗೆ ಯಾಕೆ ಬರ್ತಾರೆ? ಅಮ್ಮ ಮನೆಯಲ್ಲಿದ್ದಾರೆ. ನಿನ್ನಷ್ಟು ಒಳ್ಳೆ ಮಗ, ನನ್ನ ತಾಯಿಗೆ ನಾನಂತೂ ಆಗಕ್ ಸಾಧ್ಯ ಇಲ್ಲ ಬಿಡು. ಯಾಕಂದ್ರೆ ನಾನು ಹುಟ್ಟಿದ ದಿನಾನ ನಾನು ನೆನಪಲ್ಲೇ ಇಟ್ಕೋಬಾರ್ದು ಅಂತ ಅನ್ಕೊಂಡಿದೀನಿ. ನಾವು ಹುಟ್ಟೋ ದಿನ ಈ ಪ್ರಪಂಚದಲ್ಲಿ ನಮ್ಮ ತಾಯಿಗೆ ಯಾರು ಕೊಡದಿರಷ್ಟು ನೋವನ್ನ ನಾವು ಕೊಟ್ಟಿರ್ತೀವಿ. ಆ ನೋವನ್ನ ಅನುಭವಿಸ್ಬೇಕಾದ್ರೆ ಅಮ್ಮ ಅಪ್ಪ ಅಂತ ಕೂಗಿ ಕೂಗಿ ಕಣ್ಣೀರ್ ಹಾಕ್ತಾ ಸಾವು ಬದುಕಿನ ನಡುವೆ ಹೋರಾಟ ಮಾಡಿರ್ತಾರೆ. ಅಂತ ದಿನನ ನಾವು ಹೇಗೋ ಖುಷಿ ಖುಷಿಯಾಗಿ ಹೊಸ ಬಟ್ಟೆ ಹಾಕೊಂಡು ಕೇಕ್ ಕಟ್ ಮಾಡಿ ಕುಡ್ದು ತಿಂದು ಪಾರ್ಟಿ ಮಾಡಿ ಎಂಜಾಯ್ ಮಾಡೋದು ನೋಡು. ನಿಜವಾಗ್ಲೂ ನೀನು ನಿಮ್ ತಾಯಿನ ಪ್ರೀತಿಸಿ ಗೌರವಿಸೋದೇ ಆದ್ರೆ ಈ ಕ್ಷಣನೇ ಮನೆಗೆ ಹೋಗು. ನಿಮ್ ತಾಯಿಗೆ ಪಾದ ಪೂಜೆ ಮಾಡು. ಆಕೆ ಇಡೀ ದಿನ ಎಷ್ಟು ನಕ್ಸಕ್ಕಾಗುತ್ತೋ ಅಷ್ಟು ನಕ್ಸು, ಎಷ್ಟು ಖುಷಿ ಪಡ್ಸಕ್ಕಾಗುತ್ತೋ ಅಷ್ಟು ಖುಷಿ ಪಡಿಸು. ಆ ಖುಷಿ ಪಡಿಸೋ ಸಮಯದಲ್ಲಿ ನನ್ಗೊಂದು ಕಾಲ್ ಮಾಡು. ನಾನು ಎಷ್ಟೇ ಕಷ್ಟದಲ್ಲಿದ್ರು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಆ ಖುಷಿ ಪಾರ್ಟಿಲಿ ಬಂದು ಜಾಯ್ನ್ ಆಗ್ತೀನಿ. ಇಷ್ಟೆಲ್ಲ ಹೇಳಿದ ಮೇಲೂ ನಿನ್ನ ಬರ್ತಡೇ ಆಚರಿಸ್ಕೊಳ್ಳೇಬೇಕು ಅಂದರೆ ನಿನಗೆ ಬಿಟ್ಟಿದ್ದಪ್ಪ. ಅಮ್ಮ ಅಮ್ಮ ಅಮ್ಮ, ಯಾಕಪ್ಪ ಏನಾಯ್ತು? ನಿನ್ ಮಡಿಲಲ್ಲಿ ಮಗು ತರ ಮಲ್ಕೋಬೇಕು ಅನಿಸ್ತಾ ಇದೆ ಅಮ್ಮ. ಯಾಕೆ ಕಲ್ಲ, ಏನಾಯ್ತು ಹೇಳು. ಫ್ರೆಂಡ್ಸ್ ಜೊತೆ ಬರ್ಡೇ ಆಚರಿಸ್ಕೊಳಕ್ಕೆ ಅಂತ ಹೋದಿಲ್ಲಪ್ಪ ಆಚೆ, ಯಾಕೆ ವಾಪಸ್ ಬಂದ್ಬಿಟ್ಟೆ? ಏನಾಯ್ತು ಅಮ್ಮ? ನನ್ನನ್ನು ಕ್ಷಮಿಸ್ಬಿಡಮ್ಮ, ನಾನು ಯಾವತ್ತೂ ಇನ್ಮೇಲೆ ನನ್ನ ಬರ್ತಡೇ ಆಚರಿಸ್ಕೊಳ್ಳಲ್ಲಮ್ಮ. ಯಾಕಂದ್ರೆ ಮಗು ಹುಟ್ಟಿ ತನ್ನ ಮಗು ಬದುಕಿಲ್ಲ ಅಂತ ಗೊತ್ತಾದಾಗ ಎಷ್ಟು ತಾಯಂದ್ರು ಹುಚ್ಚರಾಗಿದಾರಮ್ಮ. ಇನ್ನೆಷ್ಟು ತಾಯಂದ್ರು ಮಗುಗೆ ಪ್ರಾಣ ಕೊಟ್ಟು ತನ್ನ ಪ್ರಾಣನ ಕಳ್ಕೊಂಡಿದ್ದಾರೆ. ಮಗು ಹುಟ್ಟಿದಾಗಿನಿಂದ ನಡೆಯೋ ಹಾಗೆ ಆಗೋವರೆಗೂ ಆ ಮಗುನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇರ್ತಾಳೆ. ಆದರೆ ನಾವು ಅವಳಿಗೆ ವಯಸ್ಸಾಗಿ ನಡೆಯೋದಕ್ಕೆ ಆಗದೆ ಬಿಡೋ ಸಮಯದಲ್ಲಿ ಅವರನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತೀವಿ. ಅಮ್ಮ, ನೀನು ಕೊಟ್ಟಿರೋ ಈ ಪ್ರಾಣ ಭಿಕ್ಷೆ ಜೀವಂತವಾಗಿ ಬದುಕಿರೋವರೆಗೂ ನಿನ್ನ ಸೇವೆ ಮಾಡ್ತೀನಮ್ಮ, ಸೇವೆ ಮಾಡ್ತೀನಿ. ಸಾರಿ ಅಮ್ಮ.